ಶ್ರೀಗಳವರ ಪೂರ್ವಾಶ್ರಮದ ತಂದೆಯವರಾದಂಥ ಸರಳತಾಯವರು ದಯವಿಟ್ಟು ಬರಬೇಕು ವೇದಿಕೆಗೆ. ವಿದ್ವಾನ್ ಶ್ರೀ ಸರಳತ್ತಾಯರ್ ಶ್ರೀಶಭಟ್ರು, ವಿದ್ವಾನ್ ಶ್ರೀಶಭಟ್ರು ಅಕ್ಷಯ ಆಚಾರ್ ಅಕ್ಷಯ ಆಚಾರ್ ಬೆಳಿಗ್ಗೆ ಪ್ರವಚನ ಮಾಡಿದ್ದಾರಲ್ಲ, ಸೀರು ಶ್ರೀಗಳವ್ರ ಜೊತೆಗೆ ಬಂದ ಅಕ್ಷಯ ವಿದ್ವಾನ್ ಅಕ್ಷಯ ಆಚಾರ್ ಇನ್ನು ಬಂದಿರ ಸರ್ ಅವರ ಕೊಡಪ್ಪ ಬರ್ರಿ ಬರ್ರಿ ಅಚ್ಚ ಕಡ್ಲೂರು ಅಂತಲ್ಲ ನೀವು ನಮ್ಮ ಪ್ರಾಂತವ್ರು ಕೇಳ್ತಾರೆ ಸವಳ ಪಾಠಕ್ಕೆ ಅಂತ ಬಿಟ್ಟಾರಂತಲ್ಲ ನಿಮ್ಮನ್ನ ಭಾಳ ಹೆಮ್ಮೆ ರೀ. ನನ್ನ ಹೆಸರು ಪರಿಮಳ ಆಚಾರ ಅಂತ. ಹಾಂ, ನಾನು ಡಿ ಮಸೂರ್ನಾಚಾರ್ಯ ಇದ್ದಾರಲ್ಲ ವ್ಯಾಸರಾಜ ಮಠದ, ಅವ್ರು ನನ್ನ ಅಳಿಯವರು. ಹಾಂ, ರಾಯರ ಮೂಲಗುರುನ ಅರ್ಚಕರು ನಾವು. ಭಾಳ ಸಂತೋಷ ನಿಮ್ಮ ಸುಜನ್ವ ನಮ್ಮ ತಂಗಿ ಭಾಗ ಇರಲಿ ಆಯ್ತಾರೆ. ಹಾಕೊಳ್ಳಿಲ್ಲ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯ ಹೃದಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದೇ ಆಶ್ರಯನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವೆಲ್ಲರೂ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಸೇರಿದ್ದೇವೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಜೀವನ ಹೇಗೆ ಇತ್ತು ಅಂತ ನೋಡುವ. ಅವರ ಪೂರ್ವಾಶ್ರಮದಲ್ಲಿ ಹಾಗೂ ಆಶ್ರಮ ಆದಮೇಲೆ ಹೇಗೆ ಇದ್ದರು ಅಂತ. ಅವರು ಒಳ್ಳೆ ಪಂಡಿತರು, ಒಳ್ಳೆ ಅಧ್ಯಾಪಕರಾಗಿದ್ದರಂತೆ. ಅವರು ಬೆಳಿಗ್ಗೆ ಸರ್ವ ಮೂಲ ಗ್ರಂಥಗಳ ಪಾಠ ಅಧ್ಯಯನ ಮಾಡ್ತಾ ಇದ್ದರು. ಮಧ್ಯಾಹ್ನ ತರ್ಕ, ವ್ಯಾಕರಣ, ಮೀಮಾಂಸಾಶಾಸ್ತ್ರದ ಅಧ್ಯಯನ ಮಾಡ್ತಾ ಇದ್ದರು. ರಾತ್ರಿ ಪುನಃ ಸರ್ವ ಮೂಲ ಗ್ರಂಥಗಳ ಅಧ್ಯಯನ ಮಾಡ್ತಾ ಇದ್ದರು. ಹೀಗೆ ಈ ಸರ್ವ ಮೂಲ ಗ್ರಂಥಗಳನ್ನು ಸಂಪುಟೀಕರಣ ಮಾಡಿ ಪಾಠ ಅಧ್ಯಯನ ಎಲ್ಲ ಮಾಡ್ತಾ ಇದ್ದರು. ಯಾಕೆ ಈ ಸಂಪುಟೀಕರಣ ಮಾಡ್ತಾ ಇದ್ದರು, ಯಾಕೆಂತ ಕೇಳಿದರೆ, ನಮಗೆ ಮಧ್ವಾಚಾರ್ಯರ ಈ ಸರ್ವಮೂಲ ಗ್ರಂಥ ಅರ್ಥ ಆಗಬೇಕು ಅಂತಾದರೆ ಬರೀ ಓದಿದ್ರೆ ಅರ್ಥ ಆಗೋದಿಲ್ಲ, ಮತ್ತು ತರ್ಕ ಸಹ ಗೊತ್ತಿರಬೇಕು, ವ್ಯಾಕರಣ ಸಹ ಗೊತ್ತಿರಬೇಕು, ಮೀಮಾಂಸಾಶಾಸ್ತ್ರ ಸಹ ನಮಗೆ ಗೊತ್ತಿರಬೇಕು. ಈ ಮೂರು ಗೊತ್ತಿದ್ದರೆ ಮಾತ್ರ ಮಧ್ವಾಚಾರ್ಯ ಹೇಳಿದ್ದು ನಮಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಮೊದಲಿಗೆ ಸರ್ವಮೂಲ ಗ್ರಂಥ, ಮತ್ತು ತರ್ಕ, ವ್ಯಾಕರಣ, ಮೀಮಾಂಸಾ ಗ್ರಂಥ, ಮತ್ತು ರಾತ್ರಿ ಪುನಃ
ಸರ್ವಮೂಲ ಗ್ರಂಥಗಳ ಪಾಠ ಮಾಡ್ತಾ ಇದ್ದರು. ಅದೇ ಜಯತೀರ್ಥರು ನ್ಯಾಯಸುಧ ಮಾಡುವಾಗ ಹೇಳ್ತಾರೆ ಒಂದು ಮಾತು, ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾ ಸುಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಅಂದರೆ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ, ನನಗೆ ವ್ಯಾಕರಣ ಸರಿಯಾಗಿ ಬರುವುದಿಲ್ಲ, ವೇದಗಳ ಅರ್ಥ ಸಹ ನನಗೆ ಸರಿಯಾಗಿ ಗೊತ್ತಿಲ್ಲ, ನ ಚ ನ್ಯಾಯೇ ಪ್ರೌಢಾಃ ನ್ಯಾಯಶಾಸ್ತ್ರದಲ್ಲಿಯೂ ನಾನು ನಿಪುಣನಲ್ಲ, ನ ಚ ವಿದಿತ ವೇದ್ಯಾಪಿ ವಯಂ ಯಾವುದನ್ನೆಲ್ಲ ತಿಳಿಬೇಕು ಅಂತ ಉಂಟೋ ಯಾವುದನ್ನು ಸರಿ ನಾನು ತಿಳಿಲಿಲ್ಲ. ಬೇರೆಯವರಾಗ ಪ್ರಶ್ನೆ ಮಾಡ್ತಾರೆ, ಅಲ್ಲ ನೀವು ಎಂಥಸು ಗೊತ್ತಿಲ್ಲ ಎಂಥಸು ಗೊತ್ತಿಲ್ಲ ಅಂತ ಹೇಳ್ತೀರಿ, ಮತ್ತೆಂತಹ ಶ್ರೇಷ್ಠ ಗ್ರಂಥ ಸುಧ ನ್ಯಾಯಸುಧ ಹೇಗೆ ಮಾಡಿದ್ರಿ ನೀವು? ಅದಕ್ಕೆ ಅವರೇ ಹೇಳ್ತಾರೆ, ಅದು ನಾನೇನೋ ಒಂದು ಬರೆದೆ ಆದರೆ ಅದು ಪ್ರಸಿದ್ಧಿಯಾದದ್ದು. ಅದು ಹೇಗೆ ಅಂತ ಕೇಳಿದರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಾಂ ಸರಣಿಂ ಪ್ರಪನ್ನಾಃ, ನನ್ನ ಗುರುಗಳಾದ ಮಧ್ವಾಚಾರ್ಯರ ಕರುಣೆಯಿಂದ ಇದೆಲ್ಲ ಆದದ್ದು, ನನ್ನದೇನಿಲ್ಲ, ನಾನು ಗುರುಗಳಾದ ಮಧ್ವಾಚಾರ್ಯ ಕರುಣೆಗೆ ಪಾತ್ರನಾದೆ, ಆದ್ದರಿಂದ ಈ ಎಲ್ಲ ಪ್ರಸಿದ್ಧಿ ಬಂದದ್ದು ಅಂತ. ಮತ್ತೆ ಅವರು ಹೇಳ್ತಾರೆ, ಆ ಅನುವ್ಯಾಖ್ಯಾನ ನೋಡುವಾಗ ನನಗೆ ಅನೇಕ ಅರ್ಥಗಳು ಹೊಳಿತಾ ಉಂಟು, ಆದರೂ ಎಲ್ಲ ಬರೆಯಲಿಲ್ಲ, ಸ್ವಲ್ಪ ಮಾತ್ರ ಬರೆದದ್ದು ಅಂತ. ಇದೇ ಮಾತು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಎಲ್ಲಿ ಅಂತ ಕೇಳಿದರೆ, ನ್ಯಾಯಸುಧಕ್ಕೆ ವ್ಯಾಖ್ಯಾನ ಬರುವಾಗ ಪರಿಮಳ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಏನು ಅಂತ ಕೇಳಿದರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಂತ. ಅಂದರೆ ಈ ಸುಧೆ ಉಂಟಲ್ಲ, ಟೀಕಾರಾಯರು ಬರೆದಂತಹ ಈ ಸುಧೆ ಸುಧಾ, ಇದರಲ್ಲಿ ಒಂದೊಂದು ಅಕ್ಷರ ಒಂದೊಂದು ಪದಸ ನನಗೆ ನೋಡುವಾಗ ಅನೇಕ ಅರ್ಥಗಳು ಹೊಳಿತಾ ಉಂಟು, ಆದರೂ ಸ್ವಲ್ಪ ಬರೆದದ್ದು ಯಾಕೆ ಕೇಳಿದರೆ, ಗ್ರಂಥಾಲ್ಪಾಯ ನೋಚ್ಯತೆ, ನಾನು ಎಲ್ಲ ಅರ್ಥ ನನಗೆ ಹೊಳಿದ ಎಲ್ಲ ಅರ್ಥ ಬರೆದ ಕೂತ್ಕೊಂಡ್ರೆ ಗ್ರಂಥ ತುಂಬ ದೊಡ್ಡದಾಗ್ತದೆ. ಅಂದರೆ ಈಗ ಗ್ರಂಥ ಸುಧ ಇರೋದು ಸ್ವಲ್ಪನೇ, ಈಗನೇ ಓದೋದು ಎಲ್ಲರೂ ಕಷ್ಟದಲ್ಲಿ, ಇನ್ನೂ ಗೊತ್ತಾದದ್ದೆಲ್ಲ ಬರೆತ ಕೂತ್ಕೊಂಡ್ರೆ ದೂರದಿಂದಲೇ ನಾವು ಮುಟ್ಟುವುದೇ ಇಲ್ಲ, ಅದು ಅಲ್ಲೇ ನೋಡಲಿಕ್ಕೆ ಮಾತ್ರ ಅಂತ ಆಗಿರ್ತದೆ. ಹಾಗೆ ಗ್ರಂಥ ಚಿಕ್ಕಾಗಬೇಕಾದಷ್ಟು ಅಂತ ಎಲ್ಲ ಅರ್ಥ ಬರಲಿಲ್ಲ. ಅಂತಹ ಜ್ಞಾನಿ ರಾಘವೇಂದ್ರ ಸ್ವಾಮಿಗಳು. ಅಂತಹ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತ್ಯಕ್ಷವಾಗಿ ನೋಡಿದ್ದು ಅಪ್ಪಣ್ಣಾಚಾರ್ಯರು ಅಂತ. ಈ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಹೇಗೆ ಇದ್ರು ಅಂತ ಹೇಳ್ತಾರೆ. ಅವರ ಕಾಲದಲ್ಲಿ ಅವರು ತುಂಬ ಒಳ್ಳೆ ಅಧ್ಯಾಪಕರು. ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದರೆ, ಈಗ ಸುಧ ಗ್ರಂಥ ಓದುವಾಗ ಅನೇಕ ಪ್ರಶ್ನೆಗಳು ಬರ್ತದೆ, ಶಿಷ್ಯರಿಗೆ ಈ ರೀತಿ ಪ್ರಶ್ನೆ ಬರ್ಬೋದು ಅಂತ ಅವರೇ ಪ್ರಶ್ನೆ ಮಾಡಿ ಉತ್ತರ ಕೊಟ್ಟಿದ್ದಾರೆ ಪರಿಮಳ ಗ್ರಂಥದಲ್ಲಿ. ಹಾಗೆ ಶಿಷ್ಯರ ಹೃದಯವನ್ನು ಅರ್ಥ ಮಾಡಿಕೊಂಡಿದ್ದ ರಾಘವೇಂದ್ರ ಸ್ವಾಮಿಗಳು. ಮುಂದೆ ಓದುವಂಥ ಶಿಷ್ಯರಿಗೆ ಏನೂ ಸಂಶಯ ಬರಬಾರ್ದು ಅಂತ ಆ ಪರಿಮಳ ಗ್ರಂಥದಲ್ಲೇ ಎಲ್ಲ ಪ್ರಶ್ನೆ ಮಾಡಿ ಅವರೇ ಉತ್ತರ ಕೊಟ್ಟಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಹಾಗೂ ಜನ್ಮದಿನದ ಮಹೋತ್ಸವ ನಾವೆಲ್ಲ ಇದ್ದೇವೆ ಈಗ. ಈ ಸಂದರ್ಭದಲ್ಲಿ ಸೇರಿದಂತಹ ಎಲ್ರಿಗೂ ಹಾಗೂ ಸಭೆಯಲ್ಲಿ ಉಪಸ್ಥಿತರಾದಂತಹ ಪಲಿಮಾರು ಶ್ರೀಪಾದರಲ್ಲಿ ನಮಗೂ ಅಂತಹ ಆ ಸರ್ವಮೂಲ ಗ್ರಂಥಗಳ ಜ್ಞಾನ ಬರಲಿ ಅಂತ ಪ್ರಾರ್ಥಿಸುತ್ತಾ, ಸಭೆಯಲ್ಲಿರುವಂತಹ ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳುತ್ತಾ, ಈ ಉತ್ಸವವನ್ನು ಆಯೋಜಿಸಿದಂತಹ ಈ ಸಂಘದವರಿಗೂ ಪರಮಾತ್ಮ ಅನುಗ್ರಹ ಮಾಡಲಿ ಎಂದು ಹೇಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ